ಬಿಜೆಪಿ ಶಾಸಕರು ದೂರು ಕೊಟ್ಟಿದ್ದಾರೆ. ಆನೇಕಲ್ಲು ಆ ಭಾಗದಲ್ಲಿ ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ, ಬೇರೆ ರಾಜ್ಯದಿಂದ ಬರ್ತಾ ಇದೆ ಹಾಗೆ ಅಂತೇಳಿ ಅದನ್ನು ಹಿಡ್ಕೊಂಡು ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರ್ನೇ ಡಿಕ್ಲೇರ್ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ 106 ಕೋಟಿ ರೂಪಾಯಿ ಕಳೆದ ಒಂದು ವರ್ಷ 4 ತಿಂಗಳಲ್ಲಿ 106 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೀವಿ. ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳಾಕಿದ್ವಿ. ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಸುಮಾರು 70-80 ಜನರನ್ನ ಡಿಪೋರ್ಟ್ ಮಾಡಿದ್ದೀವಿ. ಯಾಕೆಂದರೆ ಅವ್ರ ಮೇಲೆ ಕೇಸ್ ಹಾಕಿದರೆ ಅವ್ರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ, ತಿರ್ಗಿ ಅದನ್ನು ಕಂಟಿನ್ಯೂ ಮಾಡ್ತಾರೆ ಬೇರೆ ತಗೊಂಡು. ಅದಕ್ಕೋಸ್ಕರ ಅವರ ಹೈಕಮಿಷನ್ಗಳು ಆ ಎಂಬೆಸಿಗಳು ಅವರಿಗೆಲ್ಲ ತಿಳಿಸ್ಬಿಟ್ಟು ಡಿಪೋರ್ಟ್ ಮಾಡ್ತೀವಿ. ಭಾಳ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತಾ ಇದ್ದೀವಿ. ಡ್ರಗ್ಸ್ ಮೇಲೆ ಯಾವುದೇ ರೀತಿಯಲ್ಲಿ ನಮಗೆ ರಿಲ್ಯಾಕ್ಸ್ ಮಾಡೋ ಪ್ರಶ್ನೆಯೇ ಇಲ್ಲ. ಮಕ್ಕಳುಗಳು ಸಿಗ್ತಾ ಇದೆ ಸರ್? ಹೌದು, ಚಾಕ್ಲೇಟ್ ಮಾರ್ತಾ ಇದ್ದಾರೆ. ಈಗ ಮೆಡಿಸಿನ್ ಇದು ಮೆಡಿಕಲ್ ಶಾಪ್ಗಳಲ್ಲಿ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬೇರೆ ಬೇರೆ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ದಾರೆ, ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ ಡ್ರಗ್ ಕಂಟ್ರೋಲ್ ಅವ್ರಿಗೆ. ಇಲ್ಲ, ಈ ವಿಷಯದಲ್ಲಿ ಇಲ್ಲ, ಬೇರೆ ಬೇರೆ ಇದರಲ್ಲಿ ಭಾಳಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಈಗ ಬೆಂಗಳೂರು ಮಾತ್ರ ಮೈಸೂರಲ್ಲೂ ಕೂಡ ಅದರ ಪ್ರಮಾಣ ಇಲ್ಲ, ಇಡೀ ದೇಶದಲ್ಲೇ ಈ ರೀತಿ ಇದೆ. ಅದು ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು. ನಾನು ಮೊನ್ನೆ ಮುಂಬೈನಲ್ಲಿ ಮಹಾರಾಷ್ಟ್ರ ಇನ್ಚಾರ್ಜ್ ಇದೆ ಎಲೆಕ್ಷನ್ಸಲ್ಲಿ, ಅಲ್ಲಿ ಕೂಡ ಈ ಪ್ರಶ್ನೆ ಅವರೆಲ್ಲ ತೆಗೆದಿದ್ರು. ಹಿಂದಿನ ಸರ್ಕಾರದವರು ಏನು ಮಾಡಲಿಲ್ಲ ಹಾಗೆ ಹೀಗೆ ಅಂತೇಳಿ ಅವಾಗ ಅದು ಕೂಡ ಬಂದಿತ್ತು. ಎಲ್ಲ ಕಡೆಯೂ ಒಂದು ರೀತಿಯಲ್ಲಿ ಈ ಸ್ಪಾನ್ಸರ್ ಮಾಡ್ತಾರೆ, ದೊಡ್ಡ ದೊಡ್ಡ ಇವರು ಸ್ಪಾನ್ಸರ್ ಮಾಡ್ತಾರೆ. ಅದನ್ನು ಮಹಾರಾಷ್ಟ್ರದಲ್ಲಿ ನಾನು ನೋಡಿದ ರೀತಿಯಲ್ಲಿ ಪೋರ್ಟ್ ಮೂಲಕ ಸಿಕ್ಕಾಪಟ್ಟೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ. ನಾವು ಅದನ್ನೆಲ್ಲ ಮಾನಿಟರ್ ಮಾಡ್ತಾಯಿದ್ದೀವಿ. ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟರ್ ಮಾಡಬೇಕು, ರೈಡ್ ಮಾಡಬೇಕು, ಅವ್ರ ಮೇಲೆ ಕೇಸಸ್ ಬುಕ್ ಮಾಡಬೇಕು, ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡಬೇಕು. ನಾವೆಲ್ಲಿ ಗ್ಯಾಪ್ ಕೊಟ್ಟು ಇವತ್ತು ರಿಲ್ಯಾಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ತರ್ತಾರೆ, ಯಾವ್ಯಾವುದೋ ರೂಪದಲ್ಲಿ ತರ್ತಾರೆ ಅವರು. ನೀವು ಆಶ್ಚರ್ಯ ಪಡ್ತೀರ ಅದನ್ನು ಹೇಳ್ಬಿಟ್ಟು, ಇದು ನಮ್ಮ ಬಾಡಿನಲ್ಲೇ ಇಟ್ಕೊಂಡು ಬರ್ತಾರೆ ಅವರು, ಬೇರೆ ಬೇರೆ ರೂಪದಲ್ಲೆಲ್ಲ ತೊಗೊಂಡು ಬರ್ತಾರೆ. ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ಏರ್ಪೋರ್ಟ್ಗಳಲ್ಲಿ ಆಮೇಲೆ ಈ ಇಂಟರ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಅದರಲ್ಲೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆ. ಸೊ ಮೊನ್ನೆ ಈಗಾಗಲೇ ಒಂದು 6 ತಿಂಗಳಿಂದ ಒಂದು 1,500 ಟನ್ನಷ್ಟು ಮೆರವಾನ ಹೇಳಿದರು ವಿಶಾಖಪಟ್ಟಣಮ್ಮ ಬರ್ತಾರೆ. ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಸರ್. ಗಾಂಜಾ ಕೂಡ ಭಾಳ ಮೆನೆಸ್ ಇದೆ ಸರ್ ಇವಾಗ. ಇಲ್ಲ, ಗಾಂಜಾದ ಏನಾಗುತ್ತೆ, 2 ಥರ ಇದೆ. ಒಂದು ಇಲ್ಲೇ ಸ್ವಲ್ಪ ಅಲ್ಲಿ ಇಲ್ಲಿ ಬೆಳೀತಾರೆ ಅಂತ ಬೆಳೆದದ್ದು ನಾವು ಮಾನಿಟರ್ ಮಾಡಿ ಅದನ್ನೆಲ್ಲ ರೈಡ್ ಮಾಡಿ ನಿಲ್ಲಿಸ್ತೇವೆ. ಎರಡನೇದು ಈಗ ಹೈಡ್ರೋ ಗಾಂಜಾ ಅಂತ ಬಂದಿದೆ, ಅದು ಹೋಗ್ಲೆಂಡ್ ಸೊಲ್ಯೂಷನ್ ಅಂತ ಬರ್ತದೆ, ಸೊಲ್ಯೂಷನಲ್ಲೇ ಬೆಳೀತಾರೆ. ಅದು ತುಂಬ ಜಾಸ್ತಿ ಇದಾಗಿ ಇರುತ್ತೆ ಅಂತೇಳಿ ಅದನ್ನು ಮಾರಾಟ ಮಾಡ್ತಾರೆ, ಅದನ್ನು ಕೂಡ ಮಾನಿಟರ್ ಮಾಡ್ತಾರೆ ಸರ್. ಈಗ ಕೋವಿಡ್ ತನಿಖೆ ಬೆಳೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಂಗೆಲ್ಲ ಹೇಳಿದ್ಯಾ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ ಮಿನಿಸ್ಟರ್ಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೆ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೇವೆ, ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತೀವಿ. ಅದೇ ರೀತಿ ರೆಹಮಾನ್ ಖಾನ್ರವರು ಮಾಡ್ಬೋದು ಸರ್. ಶಾಸಕರ ಖರೀದಿಗೆ
ಈಗ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ 50 ಕೋಟಿ ಅಲ್ಲ 100 ಕೋಟಿ ಅನ್ನುವಂಥದ್ದು, ಈ ರೀತಿಯಾದ ಪ್ರಕ್ರಿಯೆ ನಡೆದಿದೆಯಾ? ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವಾ, ಕೋಟಿಗೆ ಎಷ್ಟು ಬೇಕಾದ್ರು ಹೇಳ್ಬೋದು. ಆದರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಸ್ಟಿಲ್ ರನ್ನಿಂಗ್, ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ. ಅದಕ್ಕೆ ಇಲ್ಲಿ ಅದು ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದಿಲ್ಲದೆ ಇದ್ದರೂ ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸುಮ್ಮನೆ ಹೇಳ್ತಾರ? ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೆ ಒಂದು ಒಂದು ಅರ್ಥ ಇರುತ್ತೆ, ಮತ್ತು ಒಂದು ಸೋರ್ಸು ಇರುತ್ತೆ. ಎಸ್ ಐ ಟಿ ಮಾಡಿ ತನಿಖೆ ಮಾಡಲಿದ್ದೆ ಸರ್ ಕುಮಾರ್ ಸ್ವಾಮಿ, ಈ ವಿಚಾರವಾಗಿ ಅದು ಅಗತ್ಯ ಬಿದ್ದರೆ ಮಾಡೋಣ. ಅಲ್ಲ, ತನಿಖೆ ಅನ್ನೋದೇನು ಹುಡುಗಾಟಿಕೆ ಅಲ್ಲ. ತನಿಖೆ ಮಾಡೋದು ಅಗತ್ಯ ಬಿದ್ದರೆ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮಾಡುತ್ತೆ. ಅಂಥ ಸಿಚುವೇಶನ್ ಬಂದರೆ ಮಾಡ್ತೀವಿ ಸರ್. ಈಗ 3 ಚುನಾವಣೆ ಉಪಚುನಾವಣೆ ತಮ್ಗೆ ಯಾವ ಥರ ಕಾಣ್ತೀವಿ? ನಾವು 3 ಗೆದ್ದಿತ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಜನ ಏನು ತೀರ್ಮಾನ ಕೊಟ್ಟಿದ್ದಾರೆ ಈಗಾಗಲೇ ಮಿಷಿನ್ ಒಳಗಡೆ ಹೋಗ್ತಿದೆ, CBM ಒಳಗಡೆ ಹೋಗಿದೆ ನೋಡೋಣ. ನನಗೆ 3 ಗೆದ್ದಿತ್ತೀವಿ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ. ಯೋಗೇಶ್ವರ ಅವರು ಮಾತು ವರದಿ ಕೊಟ್ಟಿದ್ದಾರೆ, ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದೊಂದು ತನಿಖೆಯನ್ನು ಎಕ್ಸಾಮಿನ್ ಮಾಡಿದ್ದಾರೆ, ಮಾಡಿ ಅವರು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಉದಾಹರಣೆಗೆ PPE ಕಿಟ್ನಲ್ಲಿ 300 ರೂಪಾಯಿಗೆ ಸಿಕ್ಕೋದು 3,000 ರೂಪಾಯಿ ಚೈನಾದಿಂದ ತಂದಿದ್ದಾರೆ, ಅದರಲ್ಲಿ ಒಂದು 14 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಹೇಳಿ. ಅದೇ ರೀತಿ ಡ್ರಗ್ಸ್ ಪರ್ಚೇಸ್ ಮಾಡೋದ್ರಲ್ಲಿ, ಆಮೇಲೆ ಈ ಹಾಸ್ಪಿಟಲ್ ಬೆಡ್ಸು, ಆಮೇಲೆ ಆಕ್ಸಿಜನೇಟರ್ಸು, ಒಂದೊಂದರಲ್ಲೂ ಕೂಡ ಅವರು ಸಪರೇಟಾಗಿ ಮಾಡಿದ್ದಾರೆ. ಒಂದೊಂದರಲ್ಲೂ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ಅಂತ 100,000-1,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಅವರು ವರದಿನಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ, ಶಿವಕುಮಾರ್ ಅವರ ಅಧ್ಯಕ್ಷತೆ. ನಾವೆಲ್ಲ ಅದರಲ್ಲಿ ಸದಸ್ಯರುಗಳು. ಅದರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ, ರಿಪೋರ್ಟನ್ನು ಮಾಡಿ ರೆಕಮೆಂಡ್ ಮಾಡ್ತೀವಿ, ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡ್ತೀವಿ. ಆನಂತರ ಕ್ಯಾಬಿನೆಟ್ ಏನು ಕ್ರಮ ತಗೊಳುತ್ತೆ ಅದು SIT ಅಥವಾ SEBI ಇತ್ತಲ್ಲ, ಅದು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗುತ್ತೆ. ಸರ್, ಈಗ 40% ಕಮಿಷನ್ ವಿಚಾರದಲ್ಲಿ ನೀವು ಒಂದು ಹೋರಾಟ ಮಾಡ್ತೀವಿ, ಆದರೆ ಈಗ ಲೋಕಾಯುಕ್ತವ್ರು ಹೇಳ್ತಾ ಇದ್ದಾರೆ ಯಾವ ಸಾಕ್ಷಿಗಳು ಇಲ್ಲ 40% ಸರ್ ಇದಕ್ಕೆ? ನೋಡಿ, ನಾವು ಹೋರಾಟ ಮಾಡಿದ್ದು ಆಧಾರರಹಿತವಾಗಿ ನಾವು ಮಾಡಿದ್ದು. ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಏನೋ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು, ಅವರೀಗ ಪಾಪ ತೀರು ಹೋಗಿದ್ದಾರೆ. ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ. ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ ಯಾವುದು, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಅದರ ಅಧ್ಯಕ್ಷರವರು. ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ. ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ, ಪ್ರಧಾನಮಂತ್ರಿಗಳೇನೂ ಕೂಡ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂಥೇಳಿ ನಾವು ಅದನ್ನು ಒಂದು ಇಶ್ಯೂವನ್ನು ಜನ ಸಮುದಾಯದ ಮುಂದೆ ಹೇಳಿದ್ವಿ. ಹೌದು, ನಾವು ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ, ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ್ವಿ. ನಿಜ, ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆ ಅಲ್ವಾ? ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೇವೆ. ನಾವು ಅದನ್ನು ಸುಮ್ಮನೆ ಯಾರೋ ಹೇಳಿದರು ಅಂತ ನಾವು ಏನು ಮಾಡೋಕ್ಕೆ ಹೋಗಿದ್ವಿ. ನಮಗೂ ನಮಗೂ ಒಂದಿಷ್ಟು ಆಧಾರ ಸಿಕ್ಕಿದ್ದಕ್ಕೋಸ್ಕರ ಮಾಡಿದ್ದು. ಅಲ್ಲ, ಈಗ ಮತ್ತೆ ಅದಕ್ಕೆ ಏನು ಎನ್ಕ್ವೈರಿ ತರ್ತಾರೆ? ಅದನ್ನು ನೋಡೋಣ. ಅವರೇನು ಯಾವ ದೃಷ್ಟಿಯಲ್ಲಿ ಅವರು ಏನೂ ನಡೆದಿಲ್ಲ ಅಂತ ಏನು ಹೇಳಿದ್ದಾರೋ ಗೊತ್ತಿಲ್ಲ. ನಾನು ಅದನ್ನು ರಿಪೋರ್ಟ್ ನೋಡಿಲ್ಲ, ವರದಿನೂ ನೋಡಿಲ್ಲ. ಅದ್ರ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ. ಸರ್, ಈಗ ಅಶೋಕ್ ಹೇಳುವಂಥದ್ದು 40% ಅಂತ ಸುಳ್ಳು ಹೇಳಿ 100% ಕಮಿಷನ್ ಸರ್ಕಾರ ಬಂದಿದೆ ಈಗ ಹೇಳೋದು ಅವ್ರು ಹೇಳ್ತಾರೆ. ಅವರು ಪ್ರೂಫ್ ಮಾಡಬೇಕಲ್ಲ. ಈಗ 100%
ನಮ್ದು ಭ್ರಷ್ಟಾಚಾರ ಇದೆ ಅಂತ ಅವರು ಪ್ರೂವ್ ಮಾಡ್ಬೇಕಲ್ಲ ಮಾಡ್ಲಿ ಅವರು. ಸರಿ, 11 ಲಕ್ಷ ಬಿಪಿಎಲ್ ಕಾರ್ಡ್ಗಳೆಲ್ಲ APL ಕಾರ್ಡ್ಗಳಾಗಿ ಪರಿವರ್ತನೆ ಆಗ್ತಾ ಇದೆ ಸರ್, ಇದು 6ನೇ ಗ್ಯಾರಂಟಿ ಅಂತ ಹೇಳಿ ಬಿಜೆಪಿ ನೋಡಿ. ಈ ಗ್ಯಾರಂಟಿಗಳನ್ನು ಮಾಡಿರೋದು ಬೇರೆ ವಿಚಾರ. ಬಿಪಿಎಲ್ ಕಾರ್ಡನ್ನು ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದರೆ, ಭಾಳಷ್ಟು ಜನ IT ರಿಟರ್ನ್ ಫೈಲ್ ಮಾಡೋರು BPL ಕಾರ್ಡ್ ತೊಗೊಂಡಿದ್ದಾರೆ, ಸರ್ಕಾರಿ ನೌಕರರು ತಗೊಂಡಿದ್ದಾರೆ, ಆಮೇಲೆ 3 ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತಗೊಂಡಿದ್ದಾರೆ, ಮನೆಯಲ್ಲಿ 2-2 ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ. ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು, ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡ್ತು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಸುಳ್ಳು ಹೇಳಿ ನೀವು BPL ಕಾರ್ಡ್ ತಗೊಂಡಿದ್ದೀರಾ ಅಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಸರ್? ಅದನ್ನೇ ಅದೇ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಯಾವ್ಯಾವ ಸಂದರ್ಭ. ಅದಕ್ಕೆ ನಾವು ಈಗ ಅದನ್ನ ಅವರ ಜಿಲ್ಲಾ ಹಂತದಲ್ಲೇನೆ ಪರಿಶೀಲನೆ ಮಾಡಿದ್ದಾರೆ. ಒಂದು ಯಾವುದೋ ಒಂದು ಏರಿಯಾದಲ್ಲಿ ನಮ್ಗೆ ಸರಿಯಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಅದು ಆ ಮಾತುಗಳು ಬರ್ತವೆ. ಅವುಗಳು ಚುನಾವಣೆ ಆದಾಗ ನಾವುಗಳು ಕೂಡ ಆ ರೀತಿ ಅಡಿತೀವಿ. ನಾವೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ದೀವಿ, ತೆಗಿತೀವಿ ಅಂತ. ಅಲ್ಲ ಸರ್, ಎಲ್ಲೋ ಒಂದ್ ಕಡೆ ಬೆಟ್ಟಿಂಗ್ಗೋಸ್ಕರ ಈ ರೀತಿ ಹೇಳಿಕೆ ಕೊಟ್ಟರು ಅನ್ನೋದು ಪಾತ್ರ. ಆ ಮಾಹಿತಿ ನನ್ಗೆ ಗೊತ್ತಿಲ್ಲ. ಸರ್, ಈಗ ಸರ್ ಮುಖ್ಯಮಂತ್ರಿಗಳು ಹೇಳ್ತಿದ್ರೆ ನನ್ನ ಟಚ್ ಮಾಡಿದ್ರೆ ಜನ ಹೋರಾಟ ಮಾಡೋಕ್ಕೆ ಸಿದ್ಧರಾಗ್ತಾರೆ. CBI ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಒಬ್ಬ ಸಮರ್ಥ ನಾಯಕ. ಆಮೇಲೆ ಅಪಾದನೆಗಳು ಮಾಡೋದು ಮತ್ತೊಂದು ಮಾಡೋದು ಅದು ಬೇರೆ ವಿಚಾರ. ಆದರೆ ಒಬ್ಬ ಸಮರ್ಥ ನಾಯಕ ಈ ರಾಜ್ಯದ ಆಡಳಿತವನ್ನು 5 ವರ್ಷ ಸಮರ್ಥವಾಗಿ ಮಾಡಿ ಈಗ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿ ಅಸಮಾಧಾನ ಇದೆ, ಬಹಳ ಜನಕ್ಕಿದೆ. ಭಾರತೀಯ ಜನತಾ ಪಾರ್ಟಿಯವ್ರಿಗಿರ್ಬೋದು, ಜನತಾ ದಳದವರಿರ್ಬೋದು, ಆ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರೆ. ಆಗ ಜನ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಜನ ಏನು ಮಾಡ್ಬೋದು ಅನ್ನೋ ಒಂಚೂರು ಅದಕ್ಕೋಸ್ಕರ ಅವರು ಆ ಮಾತು ಹೇಳಿದ್ದಾರೆ. ಅಲ್ಲ, ಈಗ ED ಎನ್ಕ್ವೈರಿ ಗೊತ್ತಿದೆ ಅದೆಲ್ಲ ಮಾಡ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಿದ್ದಾರೆ, ಅವ್ರೇನು ನಮ್ಮನ್ನು ಕೇಳಿ ಮಾಡ್ತಾರ? ED ಆಗಲಿ CBI ಅಥವಾ ಸೆಂಟ್ರಲ್ ಏಜೆನ್ಸಿನವರು ಯಾರನ್ನಾದರೂ ಕೇಳಿ ಮಾಡೋದಿಲ್ಲ. ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಅವರು ಕೇಳಿ ಮಾಡೋದಿಲ್ಲ. ಮಾಡ್ಕೊಳ್ಳಿ, ಅವ್ರು ಮಾಡ್ತಾ ಇದ್ದಾರೆ. ಬದಲಾವಣೆ ಇಲ್ಲ ಸರ್, CM ಬದಲಾವಣೆ. ಯಾರು ಹೇಳಿದ್ದು? ಯಾರ ಬದಲಾವಣೆ ಮಾತೇ ಯಾರು ಆಡಿಲ್ವಲ್ಲ. ಯಾರೋ ನಮ್ಗೆ ಆಗ್ದವರು ಈಗ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೇಲೆ ಗೂಬೆ ಕೂಡಿಸೋ ಅಂತ ಕೆಲಸ ಮಾಡ್ಕೊಂಡು ಯಾಕಾಗ ಚರ್ಚೆ ಬರ್ತಾ ಇದೆ ಸರ್. ಇದು ಈ ವಿಚಾರ ಆಗಾಗ ಚರ್ಚೆ ಬರ್ತಾ ಇದೆ, ಯಾಕಾಗ ಬರ್ತಾ ಇದೆ? ಅವ್ರು ಚರ್ಚೆ ಮಾಡಿದ್ರೆ ನಾವೇನಿದ್ದಾರೆ? ನಾವು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ನಿಮ್ಮ ಪಾರ್ಟಿ ಅವರು ನಮ್ಮ ಪಾರ್ಟಿಯಲ್ಲಿ ಯಾರು ಹೇಳಿಲ್ಲ ಅಂತ. ಯಾರು ಹೇಳಿದ್ದಾರೆ ಹೇಳಿ ನೋಡೋಣ. ಇಲ್ಲ BJP ಹೇಳಿದ್ದಾರೆ. ಅರೆ, BJP ಮಾಡ್ಕೊಳ್ಳಿ. BJP ವಿರೋಧ ಪಕ್ಷದವರು, ಅವ್ರು ಅದನ್ನೇ ಹೇಳೋದು. ಇಲ್ಲ, ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಅವರು ಡೇಟ್ಸ್ ಮಾಡ್ಕೋತಾ ಇದಾರಲ್ಲ, ಮಾಡ್ಲಿ, ಅವ್ರು ನೋಡೋಣ. ಎಸ್ ಸರ್, ಆ ಡೇಟ್ ನೋಡೋಣ. ಎಸ್ ಸರ್, ಥ್ಯಾಂಕ್ ಯು.